ಅಲ್ಲಿ ಆನೆ ಹಿಡಿಯೋ ಕರ್ಚಡೆ ಅಂದ್ರೆ ಬಹಳ ಬೆಟ್ಟ ಗುಡ್ಡಗಳಲ್ಲಿ ಅಲ್ಲಿ ಬಹಳ ಆನೆ ಹಿಡಿಯೋಕೆ ಬಹಳ ತೊಂದರೆ ಅಂತ ಜಾಗ ಅದು ಎಲ್ಲ ಇಲೆಕ್ಷನ್ ಡಾಕ್ಯುಮೆಂಟ್ ಮಾಡಿದ್ರೆ ಅಕಸ್ಮಿತವಾಗಿ ಅಲ್ಲಿ ನೆಲಗಡೆಯಿಂದ ಕೆಳಗಡೆ ಬಿದ್ದು ಬಿಡುತ್ತೆ ಅಂತ ನಮಗೆ ಬಹಳ ಹೆದರಿಕೆ ಬಂತು ಮತ್ತೆ ಬಂದ ಜಾಗದಲ್ಲಿ ಒಳ್ಳೆ ಕೆಲಸ ಮಾಡಿದೀವಿ ಆ ಕೆಲಸದಲ್ಲಿ ಅಂದ್ರೆ ಮಧ್ಯದಲ್ಲಿ ಹೆಚ್ಚುಕೊಂಡ್ಮೇಲೆ ಇಂಥ ಬಂದು ಇಂಥ ಬೇರೆ ದೇಶದಿಂದ ಬಂದು ಅಲ್ಲಿಂದ ಕೊಡುಗಿನವರು ಬಂದು ನಿಮ್ಗೆ ಕೆಟ್ಟ ಕೆಲಸ ಆಗ್ಬಿಡುತ್ತೆ ಅಂತ ಒಂದು ಮನಸ್ಸಲ್ಲಿ ನಮಗೆ ಒಂದು ಒಳ್ಳೆ ತಂದಾಗಿ ಮಾಡಬೇಕು ನಾವು ಬಂದ ಜಾಗದಲ್ಲಿ ಕೆಲಸಗಳನ್ನ ಅಂತ ಸ್ವಲ್ಪ ಏರ್ಪಡಿಮೆಯನ್ನು ಮಾಡೋದು ಮತ್ತೆ ಬಹಳ ಕಷ್ಟ ಅಂತ ಹೇಳಿದ್ರೆ ಈ ಆನೆಗಳು ಹಿಡಿಯೋಕೆ ಅದು ನಮಗೆ ಮೈದಾನ ಜಾಗ ಅಂತ ನಮಗೆ ಸಿಕ್ಕಿಲ್ಲ ಈ ಹಾಸನ ಭಾಗದಲ್ಲಿ ಆನೆ ಹಿಡಿದಿದ್ವಿ ಬೇರೆ ಬೇರೆ ಜಾಗದಲ್ಲೆಲ್ಲ ಆನೆ ಹಿಡ್ಕೊಂಡು ಬಂದಿವಿ ಆದರೆ ಇದು ಬಹಳ ಬೆಟ್ಟ ಹಳ್ಳದ ಜಾಗ ಇದು ಇಲ್ಲಿ ಜಲಜನ ಇಂಜೆಕ್ಷನ್ ಹೊಡ್ಕೊಂಡು ಮತ್ತೆ ಮಾಮೂಲಿ ಇಂಜೆಕ್ಷನ್ ಹೊಡೆದು ಹಿಡಿಯೋಕ್ಕಾಗಿಲ್ಲ ಜಲಜನ ಇಂಜೆಕ್ಷನ್ ಹೊಡ್ಕೊಂಡು ಅನಂತರ ಆನೆಗಳು ಸ್ವಲ್ಪ ಕಷ್ಟ ಆಯ್ತು ಇಲ್ಲಿ ಆನೆಗಳು ಅದನ್ನು ಹಿಡಿದು ತಂದು ಸಕ್ಕರೆ ಬಯಲು ಕಾಲಿಗೆ ಅದನ್ನು ಒಳಗಿಸಕ್ಕೆ ಒಳ್ಳೆ ಆನೆ ಒಳ್ಳೊಳ್ಳೆ ಆನೆ ಆನೆಗಳು ಚೆನ್ನಾಗಿದ್ದಾವೆ ಇಲ್ಲಿ ಆಸ್ತನದಿಂದ ಒಂದು ಹುಡ್ಕೊಂಡು ಬಂದಿರೋದು ಮತ್ತೆ ಇಲ್ಲಿಂದ ಎರಡು ಆನೆ ತಕೊಂಡಿರೋದು ಅವನ್ನ ತಕೊಂಡ್ಬೇಕಾದ್ರೆ ಸರಿಯಾದ ಕರೆಕ್ಟಾಗಿ ತಗೊಂಡ್ರೆ ಮೈಸೂರು ದಸರಾಗ ಉಪಯೋಗಿಸ್ಕೋಬೋದು ಮತ್ತೆ ಆನೆ ಐಡಿಯ ಕಾರ್ಯಾಚರಣೆಗೆ ಉಪಯೋಗಿಸ್ಕೋಬೋದು ಅವನ್ನ ಎಲ್ಲ ಕೆಲಸಕ್ಕೆ ಅವನ್ನ ಸರಿಯಾಗಿ ನಾವು ಇಲ್ಲಿ ಮಡ್ಕೊಂಡ್ರೆ ಈ ಕ್ಯಾಂಪ್ ಯಾವನು ಒಂದು ನಮ್ಮ ಕೊಡಗಿನ ಕ್ಯಾಂಪಲ್ಲಿ ಅಭಿಮಾನಿನ ತಂಡ ಹಿಂಗೆ ಮಾಡ್ತದೆ ಆ ತಂಡ ಅಂತ ಇವನು ಹೆಸರು ತರುವಂತ ಮನಸ್ಸಲ್ಲಿ ಇದೆ ನನ್ನ ಮನದಲ್ಲಿ ಮಾಡೋರ ಮೇಲೆ ಮಾವು ತಕೊಂಡ ಮೇಲೆ ಅಭಿಮಾನಿಗಳು ಇರ್ತದೆ ಅದನ್ನ ಅವರು ಚೆನ್ನಾಗಿ ಟ್ರೈನಿಂಗ್ ಕೊಟ್ಕೊಂಡು ನಾವು ಮುಂದಕ್ಕಿಂತ ಕೆಲಸಕ್ಕೆ ಉಪಯೋಗಿಸ್ಕೋಬೇಕಂತ ಟ್ರೈನಿಂಗ್ ಕೊಟ್ಬಿಟ್ರೆ ಎಲ್ಲ ಕೆಲಸ ಕೊಂಡೆ ನಿಲ್ಸ್ಕೋಬೋದು ಮತ್ತೆ ಇಲ್ಲಿ ನಮ್ಮ ತಾಯಿ ಯಾವ ಕೆಲಸಗಳು ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಆನೆಗಳು ಬೆರೆಸೋದಾಗಲಿ ಒಂದು ಆನೆಗಳು ಓಡಿಸೋದಾಗಿರಲಿ ಇವೆಲ್ಲ ಉಪಯೋಗಿಸ್ಕೋಬೋದು ಏನು ಆ ಕಡೆಯಿಂದ ಆನೆಗಳನ್ನ ಕೆಳಗೆ ಜಾಸ್ತಿ ಕರ್ಸ್ಕೊಳ್ಳೋಗಿಲ್ಲ ಆ ಕಡೆಯಿಂದ ಒಂದು ಎರಡು ಕರ್ಸ್ಕೊಂಡ್ರು ಮತ್ತು ಬಾಕಿ ದಾನೆಗಳನ್ನ ಇಲ್ಲಿಗೆ ಕರ್ಸ್ಕೋಬೋದು ಅಂತ ಮಾಡ್ಬೋದು ಮತ್ತು ಅಭಿಮನ್ಯು ಅಂದರೆ ಅದು ಈ ಆನೆ ಹಿಡಿಯೋ ಭಾಗದಲ್ಲಿ ಒಂದು ಕ್ಯಾಪ್ಟನ್ ಅಂತ ಹೇಳ್ಕೋಬೇಕಾಯ್ತದೆ ಅದು ಯಾವುದಕ್ಕೆ ಈ ಕೆಲಸ ಅಂತ ಹೇಳಿದ್ರೆ ಎಪ್ಪತ್ತೈದು ಮರಿಲಿ ಅದು ಯಾರು ಹತ್ತಿರ ಆನೆ ಅದು ಆಚೆ ಕಾರ್ಯಾಚರಣೆ ಮಾಡೋದ್ರಿಂದ ಕಾರ್ಯಾಚರಣೆ ಒಂದು ಆನೆ ಕಾರ್ಯಾಚರಣೆ ಜಾಸ್ತಿ ಇದು ನನ್ನ ನನ್ನ ಲೆಕ್ಕದಲ್ಲಿ ಒಂದು ನನ್ನ ನನ್ನ ಸರ್ವಿಸಲ್ಲಿ ಒಂದು 76 ಆನೆ 77 ಆನೆ ನನ್ನ ಸರ್ವಿಸಲ್ಲಿ ಅಭಿಮಾನಿಯಲ್ಲಿ ನಾನು ಕಾರ್ಯಾಚರಣೆ ಮಾಡಿದ್ದೀನಿ ಮತ್ತು ಒಂದು 7 ಹುಲಿಗಳನ್ನು ಹಿಡಿಯೋ ಕಾರ್ಯಾಚರಣೆಯಲ್ಲಿ ಅದು ಗುಣ ಅಂತ ಹೇಳಿದ್ರೆ ಮಾವುತರುಗಳು ಟ್ರೈನಿಂಗ್ ಕೊಟ್ಟು ಹೇಳಿ ಅದನ್ನ ಗುಣ ಆದ್ರ ಸಭಾ ಮಾವತರ ಮೇಲೆ ಅಡಿ ಮಾವತರು ನಾವು ಎಷ್ಟು ಟ್ರೈನಿಂಗ್ ಕೊಟ್ಟು ನಾವು ಎಷ್ಟು ಚೆನ್ನಾಗಿ ಕೆಲಸ ಕಲ್ಸ್ಕೊಂಡು ಅದ್ರ ಮೇಲೆ ಏನು ಕೆಲಸ ಬೇಕು ಮಾಡಿಸ್ಕೊಂಡು ಅಭಿಮಾನಿಯಿಂದ ಗುಣ ಅಭಿಮಾನಿನೇ ಮಾಡಬೇಕಂತ ಹೇಳಿ